ಇದು ಉತ್ತರ ಪ್ರದೇಶ ಅಲ್ಲ, ಬಿಹಾರ ಅಂತೂ ಅಲ್ವೇ ಅಲ್ಲ. ಆದರೂ ಅಲ್ಲಿನ ಗನ್ನ ಸಂಸ್ಕೃತಿ ಇಲ್ಲಿಯೂ ವಿಜೃಂಭಿಸ್ತಾ ಇದೆ. ಗಾಡಿಯಲ್ಲಿ ಗುಂಡು ಹಾರಿಸಿ ಕೇಂದ್ರ ಸಚಿವರಿಗೆ ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ. ಯಾದಗಿರಿಯ ಯರಗೋಳ ಗ್ರಾಮದಲ್ಲಿ ವಿಶಿಷ್ಟ ವೆಲ್ಕಮ್ ಆಗಿದೆ ಕೇಂದ್ರ ಸಚಿವರಿಗೆ. ಜನಾಶೀರ್ವಾದ ಯಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಭಗವಂತ ಖೂಬಾ ಅವರಿಗೆ ನಾಡ ಬಂದೂಕನ್ನು ಹಿಡಿದು ಸ್ವಾಗತವನ್ನು ಕೋರಿದ್ದಾರೆ ಅಲ್ಲಿನ ಜನತೆ. ಮತ್ತೊಂದು ಕಡೆ ಕೋವಿಡ್ ರೂಲ್ಸ್ ಉಲ್ಲಂಘಿಸಿದ್ದಾರೆ, ಜನ ಜಾತ್ರೆಯೇ ಅಲ್ಲಿ ಸೇರಿತ್ತು. ಮಾಜಿ ಸಚಿವ ಭಗವಂತ ಖೂಬಾ ಬರ್ತಾ ಇದ್ರು, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಾಡ ಬಂದೂಕಿನಿಂದ ಗುಂಡನ್ನ ಹಾರಿಸಿ ವೆಲ್ಕಮ್ ಮಾಡಿದ್ದಾರಂತೆ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು, ಶಾಸಕರಾದಂಥ ರಾಜುಗೌಡ, ವೆಂಕಟರೆಡ್ಡಿ ಮುದ್ನಾಳ್ ಉಪಸ್ಥಿತರಿದ್ದರು. ನೋಡಿ, ನಾವು ಎಲ್ಲೆಲ್ಲೋ ಅಫ್ಘಾನ್ ಬಗ್ಗೆ ಮಾತನಾಡ್ತಾ ಇದ್ವಿ. ದೂರದ ಅಫ್ಘಾನ್ನಲ್ಲಿ ಗೋವಿಗಳು ಸದ್ದು ಮಾಡ್ತಾ ಇದ್ದಾವಂತೆ, ಬುಲೆಟ್ಗಳು ಹಾರ್ತಾ ಇದ್ದಾವಂತೆ, ದೊಡ್ಡ ದೊಡ್ಡ ಸಿಡಿಮದ್ದುಗಳು ಸಿಡಿತಾ ಇದ್ದಾವಂತೆ, ಜನರು ಆತಂಕದಲ್ಲಿದ್ದಾರಂತೆ, ಜೀವ ಭೀತಿಯಲ್ಲಿದ್ದಾರೆ ಅಂಥೇಳಿ ನಾವು ಮಾತನಾಡ್ತಾ ಇರೋದು. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ? ಇದು ಉತ್ತರ ಪ್ರದೇಶ ಅಲ್ಲ, ನೀವು ಇದನ್ನು ನೋಡ್ತಾ ಇದ್ದೀರಿ, ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಉತ್ತರ ಪ್ರದೇಶ ಅಲ್ವೇ ಅಲ್ಲ, ಬಿಹಾರ ಅಂತೂ ಅಲ್ವೇ ಅಲ್ಲ. ನಾವು ಜಂಗಲ್ ರಾಜ್ ಅಂತ ಕರಿತಾ ಇದ್ವಲ್ಲ ಉತ್ತರ ಪ್ರದೇಶ ಬಿಹಾರವನ್ನ, ಜಂಗಲ್ ರಾಜ್ ಅಂತ ಹೇಳಿ ಕರಿತಾ ಇದ್ರು. ಎಷ್ಟು ಜನ ರೌಡಿಗಳಿದ್ದಾರೆ, ಅವ್ರಿಗೇನು ಮಾನವೀಯತೆ ಇಲ್ಲ, ರೋಡಲ್ಲೇ ಬಂದೂಕುಗಳು ಮೆರೀತಾ ಇರ್ತವೆ, ಬಂದೂಕುಗಳ ಸದ್ದು ಕೇಳಿಸ್ತಾ ಇರುತ್ತೆ ಅಂತ ಹೇಳಿ ನಾವು ಮತ್ತೆ ಮತ್ತೆ ಮಾತನಾಡ್ತಾ ಇದ್ವಿ. ಆದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಆಡಳಿತ ಪಕ್ಷ BJP ಅಷ್ಟೂ ಜನ ನಾಯಕರು ಅನ್ಸ್ಕೊಂಡಂಥವ್ರು, ಅವರ ಮಧ್ಯದಲ್ಲಿ ಈ ಘಟನೆ ನಡೆದಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ನಾವು ನೋಡ್ತಾ ಇದ್ವಿ ಅಫ್ಘಾನಿಸ್ತಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ರೋಡಲ್ಲೇ ಗುಂಡು ಹಾರಿಸ್ತಾರೆ, ರೋಡಲ್ಲೇ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಸಿಡಿಸ್ತಾರೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಜೊತೆಗೆ ಯಾವುದೋ ಒಂದು ಉತ್ತರ ಪ್ರದೇಶದ ಬಗ್ಗೆ ಮಾತನಾಡ್ತಾ ಇದ್ವಿ, ಬಿಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ಜಂಗಲ್ ರಾಜ್ ಅಂತೆ ಹಾಗಾಗತ್ತಂತೆ ಹೀಗಾಗತ್ತಂತೆ ಅಂತೇಳಿ. ಆದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಸಂಸ್ಕೃತಿ, ಅದು ಕೂಡ ಕೇಂದ್ರ ಸಚಿವರನ್ನು ಸ್ವಾಗತ ಮಾಡೋದಕ್ಕೆ ಒಂದಷ್ಟು ಜನ ಶಾಸಕರು ನಾಯಕರು ಅಲ್ಲಿ ಇದ್ರಂತೆ. ಎಂಥ ಸಂಸ್ಕೃತಿ ಇದು, ಎಲ್ಲಿದ್ದೀವಿ ನಾವು ವೆಂಕಟೇಶ್? ಖಂಡಿತವಾಗ್ಲೂ ವಸುದೇವ್, ಇವತ್ತು ಭಗವಂತ ಖೂಬಾ ಅವರು ರಾಜ್ಯದ ಹಲವು ಜಿಲ್ಲೆಗಳಿಗೆ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಭಗವಂತ ಖೂಬಾ ಅವರು ಯಾದಗಿರಿ ಜಿಲ್ಲೆಯ ಯರಗೋಳಕ್ಕೆ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಯಾದಗಿರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕರಾದಂತಹ ವೆಂಕಟರೆಡ್ಡಿ ಮುದ್ನಾಳ್ ಮತ್ತು ಮಾಜಿ ಸಚಿವ ಶಾಸಕ ಸುರಪುರ ಶಾಸಕ ರಾಜೀವ್ಗೌಡ ಸೇರಿದಂತೆ ಅಪಾರ ಪ್ರಮಾಣದ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಕಾರ್ಯಕರ್ತರು ಅವರನ್ನ ಬರಮಾಡಿಕೊಂಡ್ರು. ಆದ್ರೆ ಒಂದ್ ಸ್ವಲ್ಪ ವಿಶೇಷವಾಗಿ ಬರಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು. ಏನು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ, ನಾಡು ಪಿಸ್ತೂಲ್ಗಳ ಬಂದೂಕುಗಳ ಮೂಲಕ ಅವರನ್ನ ಬರಮಾಡಿಕೊಂಡ್ರು ಅನ್ನುವಂಥದ್ದು. ಸೊ ಏನು ಈ ತರದ ಒಂದು ಸ್ವಾಗತ, ಸಾಕಷ್ಟು ಟೀಕೆಗೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು, ವ್ಯಾಪಕ ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥದ್ದು ವಾಸುದೇವ್. ಏನು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಸೊ ಈ ರೀತಿಯಾದಂತ ಗನ್ಗಳನ್ನ ಬಳಸುವಂತಿಲ್ಲ ಅನ್ನುವಂತ ಒಂದು ಕಾನೂನೇ ಇದೆ. ಆ ಕಾನೂನನ್ನ ಗಾಳಿಗೆ ತೂರಿ ಕೇಂದ್ರ ಸಚಿವರನ್ನ ಈ ರೀತಿಯಾಗಿ ಸ್ವಾಗತ ಮಾಡಿರ್ತಕ್ಕಂಥದ್ದು. ಸೊ ಇದು ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ರೀತಿಯಾಗಿರ್ತಕ್ಕಂಥದ್ದು ಏನು ವಾಸುದೇವ್. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥದ್ದು. ಏನು ಈ ರೀತಿಯಾದಂತ ಒಂದು ಸ್ವಾಗತವನ್ನ ಮಾಡಬಾರ್ದಾಗಿತ್ತು,
ಅದರಲ್ಲೂ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತ ಪಕ್ಷ ಈ ರೀತಿಯಾದಂತ ಸ್ವಾಗತ ಮಾಡಿರ್ತಕ್ಕಂಥದ್ದು ಇವರ ಖಂಡನೀಯ ಅಂತಕ್ಕಂಥ ಮಾತುಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ವಾಸ್ತವ ವೆಂಕಟೇಶ್, ನೀವು ಈ ಬಯಲಸೀಮೆ ಭಾಗದವ್ರು, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ನಮ್ಮಲ್ಲಿ ಮಲ್ನಾಡು ಭಾಗದಲ್ಲಿ ಏನಾಗುತ್ತೆ ಗೊತ್ತಾ, ಈ ಕೃಷಿಗಳನ್ನ ತಿನ್ನೋದಕ್ಕೆ ಈ ಹಂದಿಗಳು ಬರ್ತವೆ, ಆ ಹಂದಿಗಳನ್ನು ಹೊಡೆಯೋದಕ್ಕೆ ಕೃಷಿಕರಿಗೆ ಒಂದಷ್ಟು ಕೋವಿಗಳನ್ನ ನಾಡು ಬಂದುಕಗಳನ್ನು ಕೊಟ್ಟಿರ್ತಾರೆ. ಆ ಹಂದಿ ಹೊಡೆಯೋದಕ್ಕೆ ಗನ್ನನ್ನು ತೆಗೆದ್ರೆ 4 ದಿನ ಒಳಗೆ ಕೂತ್ಕೊಳ್ಬೇಕಾಗತ್ತೆ. ಆದರೆ ಈ ರಾಜಕಾರಣಿಗಳಿಗೆ ಇವ್ರನ್ನ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಗನ್ನುಗಳನ್ನು ತಗೊಂಡು ಬಂದು ನಾಡು ಕೋವಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಸಿಡಿಸಿ ಸಂಭ್ರಮ ಪಡ್ತಾ ಇದಾರಲ್ಲ, ಇದಕ್ಕೆ ಪೊಲೀಸರು ಏನು ಹೇಳೋದಿಲ್ವಾ ಹಾಗಾದ್ರೆ ಇವ್ರಿಗೆ? ಹಾ, ಖಂಡಿತವಾಗ್ಲೂ ವಸುದೇವ್. ಏನು ಈ ಒಂದು ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ವೆಪನ್ ಅನ್ನ ಬಳಸಿದಾಗ, ಯಾವುದೇ ಒಂದು ಗುಂಡು ಹರಿಸಿದಾಗ ಅದಕ್ಕೆ ಅದರದೇ ಆದಂತ ಒಂದು ಲೆಕ್ಕ ಮತ್ತು ದಾಖಲಾತಿಗಳನ್ನ ಇಡಬೇಕಾದಂತದ್ದು ಒಂದು ರೂಲ್ಸ್ ಇರ್ತಕ್ಕಂಥದ್ದು. ಸೊ ಅದರಲ್ಲೂ ಈಗ ಮೊಹರಂ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಿಗೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಇರ್ತಕ್ಕಂತ ಕಡೆಗಳಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಶಸ್ತ್ರಾಸ್ತ್ರಗಳನ್ನ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾದಂತ ಒಂದು ನಿಯಮ ಇರ್ತಕ್ಕಂಥದ್ದು. ಆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ಈ ರೀತಿಯಾದಂತ ಒಂದು ತುಪಾಕಿಗಳನ್ನ ಹಾರಿಸುವ ಮೂಲಕ ಅವರಿಗೆ ಸ್ವಾಗತ ಕೋರಿರ್ತಕ್ಕಂಥದ್ದು ವ್ಯಾಪಕ ಒಂದು ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ರೀತಿಯಾಗಿ ಗಾಳಿಯಲ್ಲಿ ಗುಂಡು ಹರಿಸಿ ಅವರನ್ನ ಬರಮಾಡ್ಕೊಳ್ಳೋದು ಏನಿದೆಯಲ್ಲ, ಅದು ಕೂಡ ಸಾಕಷ್ಟು ಜನರಿಗೆ ಆಕ್ರೋಶವನ್ನು ತರಿಸಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಒಂದು ಏನು ನಾಡ ಏನು ಪಿಸ್ತೂಲ್ಗಳಿದೆ ಆ ಪಿಸ್ತೂಲ್ಗಳಿಂದ ಗುಂಡು ಹಾರಿಸಬಾರದು ಅನ್ನುವಂಥದ್ದು, ಆದ್ರೆ ಬಹಿರಂಗವಾಗಿ ಅವರು ಹಿಡ್ಕೊಂಡು ಈ ರೀತಿಯಾಗಿ ಸಚಿವರನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು ಏನು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿದೆ. ಸೊ ಹೀಗಾಗಿ ಪೊಲೀಸರು ಮುಂದೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೆಲಸಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಬಂದೂಕುಗಳನ್ನ ಬಳಸಿದ್ರೆ ಸುಮೋಟೋ ಪ್ರಕರಣಗಳನ್ನ ಪೊಲೀಸರು ದಾಖಲು ಮಾಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಆಡಳಿತಾರೂಢ ಸರ್ಕಾರದ ಶಾಸಕರಲ್ಲಿರ್ತಕ್ಕಂಥದ್ದು ಹೀಗಾಗಿ ಅದೇನು ಸುಮೋಟೋ ಪ್ರಕರಣ ದಾಖಲು ಮಾಡ್ತಾರೋ ಅಥವಾ ಹಾಗೆ ಬಿಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೇಳಿಸಿದೆ ಅಂತಾನೆ ಹೇಳ್ಬೋದು ವಾಸುದೇವ. ಇನ್ನೊಂದ್ ಕಡೆ ಅಲ್ಲಿ ನೋಡ್ತಾ ಇದ್ವಿ ನಾವು ಜನಾಶೀರ್ವಾದ ಯಾತ್ರೆಗೆ ಎಷ್ಟು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಕೂಡ ನೋಡ್ತಾ ಇದ್ದೀವಿ. ಬೇರೆ ಬೇರೆ ನಮ್ಮ ರಾಜ್ಯದಲ್ಲೇ ಒಂದು ಕಡೆ ನೈಟ್ ಕರ್ಫ್ಯೂ ವಿಸ್ತರಣೆ ಮಾಡ್ತಾರೆ, ಇನ್ನೊಂದು ಕಡೆ ವೀಕೆಂಡ್ ಕರ್ಫ್ಯೂಗಳನ್ನು ಲಾಗು ಮಾಡ್ತಾರೆ. ಜನಸಾಮಾನ್ಯ ಪಾಪ ಅದು ಯಾರೋ ರೋಡ್ನಲ್ಲಿ ಅಡುಗೆ ಮಾಡ್ಕೊಂಡು ಮಾಡ್ತಾ ಇರ್ತಾನೆ, ಒಂದು ಸ್ವಲ್ಪ ಪಲಾವೋ ಇನ್ನೊಂದು ಏನೋ ಮಾಡ್ತಾ ಇರ್ತಾನೆ, ಆತನಿಗೆ 9 ಗಂಟೆಯಿಂದ ಮೇಲ್ಗಡೆ ನೀವು ವ್ಯಾಪಾರ ಮಾಡು ಅಂತ ಹೇಳಿದ್ರೆ ಪೊಲೀಸರು ಬಂದು ಹೊರಗಡೆ ಕರ್ಕೊಂಡು ಹೋಗ್ತಾರೆ, 3ನೇ ಅಲೆ ಬರುತ್ತೆ ಜಾಗ್ರತೆ ಆಗಿರಬೇಕು ಒಳಗೆ ಹೋಗಿ ಅಂತೇಳಿ. ಇಲ್ಲಿ ಜನ ಎಷ್ಟಿದ್ದಾರೆ ರೀ ಅಲ್ಲಿ? ಅಷ್ಟು ಜನ ಯಾರೂ ಕೂಡ ಒಂದಷ್ಟು ಕೊರೋನಾ ರೂಲ್ಸ್ ಅನ್ನೋದೇ ಇಲ್ಲ. ಹಾಗಾದ್ರೆ ಈ ನಾಯಕರಿಗೆ ಒಂದು ರೂಲ್ಸು, ಈ ಜನರಿಗೆ ಒಂದು ರೂಲ್ಸ್ ಹಾಗಾದ್ರೆ? ಖಂಡಿತವಾಗ್ಲೂ ವಸುದೇವ್, ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಪ್ರವಾಸ ಮಾಡ್ತಕ್ಕಂತ ಭಗವಂತ ಖೂಬಾ ಅವರು ಬೀದರ್ನಲ್ಲಿ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲೂ ಹೀಗೆ ಜನಜಂಗುಳಿಯಿಂದ ಅವರನ್ನ ಸ್ವಾಗತ ಮಾಡಲಾಯಿತು. ಏನು ಸಚಿವರಿಗೆ ಸ್ವಾಗತ ಮಾಡಲಿಕ್ಕೆ ಬಂದಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಏನು ಸಚಿವರ ಬೆಂಬಲಿಗರೇನಿದ್ರು ಯಾರೂ ಕೂಡ ಮಾಸ್ಕ್ ಅನ್ನ ಧರಿಸಿರ್ಲಿಲ್ಲ. ಜನಸಾಮಾನ್ಯರು ಮಾಸ್ಕ್ಗಳನ್ನ ಧರಿಸದೆ ಹಾಗೆ ಓಡಾಡಿದ್ರೆ ಅವರಿಗೆ 250 ರೂಪಾಯಿ ದಂಡ ಹಾಕ್ತಕ್ಕಂತ ಒಂದು ಕೆಲಸ ಜಿಲ್ಲಾಡಳಿತಗಳು ಮಾಡತಕ್ಕಂಥದ್ದು. ಆದ್ರೆ ಯಾಕೆ ಸಚಿವರ ಸ್ವಾಗತ ಮಾಡ್ಲಿಕ್ಕೆ ಬಂದವರಿಗೆ ದಂಡವನ್ನು ಹಾಕ್ಲಿಲ್ಲ ಅನ್ನುವಂತ ಆಕ್ರೋಶಗಳು ಕೂಡ ವ್ಯಕ್ತವಾದವು. ಅದಾದ ಬಳಿಕ ಯಾದಗಿರಿಯಲ್ಲೂ ಕೂಡ ಅದೇ ಒಂದು ಏನು ನಡೆದಿರ್ತಕ್ಕಂಥದ್ದು, ಅಲ್ಲಿ ಬಂದಿರ್ತಕ್ಕಂಥ ಕಾರ್ಯಕರ್ತರಾಗಿರ್ಬೋದು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ಬೋದು ಯಾರೊಬ್ರು ಕೂಡ ಮಾಸ್ಕ್ ಅನ್ನ ಧರಿಸಿರ್ಲಿಲ್ಲ. ಏನು ಸ್ವತಃ ಸರ್ಕಾರ ಸಿಎಂ ಅವರೇ ಹೇಳ್ತಾರೆ ಈಗ ನಾವು ಕರೋನಾ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದೀವಿ, ಕರೋನಾ ರೂಲ್ಸ್ ಅನ್ನ ಪ್ರತಿಯೊಬ್ಬರು ಫಾಲೋ ಮಾಡ್ಬೇಕು ಅನ್ನೋದು. ಆದ್ರೆ ಅವರದೇ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಮಾಸ್ಕ್ ಅನ್ನ ಧರಿಸದೇ ಇರುವುದು ವ್ಯಾಪಕ ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಂತ ಒಂದು ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಅವರು ಬೇರೆಯವರಿಗೆ ಹೇಳಿ ಮಾದರಿ ಆಗ್ಬೇಕಾದವರೇ ಮಾಸ್ಕ್ ಅನ್ನ ಧರಿಸದೇ ಇರುವುದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ ಓಕೆ, ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಮಾಹಿತಿಗಾಗಿ. ನೋಡಿ, ನಾವು ಜನರು ಕೂಡ ಯಾವುದೇ ರೂಲ್ಸ್ಗಳನ್ನು ಫಾಲೋ ಮಾಡಬಾರ್ದು. ಇವತ್ತೇ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರಗಳು ದಿನಕ್ಕೊಂದೊಂದು ರೂಲ್ಸ್ ತರ್ತಾವಲ್ಲ, ನೀವು ಮಾಸ್ಕ್ ಹಾಕೊಂಡು ಓಡಾಡಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, 9 ಗಂಟೆ ಮನೆ ಸೇರ್ಕೊಳ್ಳಿ. ನೀವು ಯಾರು ಹೇಳೋದಕ್ಕೆ ನಮಗೆ? ಸರ್ಕಾರಗಳು ಯಾರು ಹೇಳೋದಕ್ಕೆ ನಮಗೆ? ಸರ್ಕಾರಗಳು ಮಾಡಿರುವಂಥ ರೂಲ್ಸನ್ನು ನಾವು ಜನರು ಪಾಲನೆ ಮಾಡಬೇಕು ಅಂತಾದರೆ ಮೊದಲು ನೀವು ಸರ್ಕಾರದವರು ಇದಾರಲ್ಲ, ನೀವು ಪಾಲನೆ ಮಾಡಿ. ಮೊನ್ನೆ ಅಶೋಕ್ ಅವರು ಹೇಳ್ತಾ ಇದ್ರು, ನನ್ನ ಸಹೋದ್ಯೋಗಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಅವರು ಕೂಡ ಕೊರೋನಾ ರೂಲ್ಸ್ನ ಫಾಲೋ ಮಾಡಬೇಕು, ಜನರಿಗೆ ತಿಳಿಸಬೇಕು. ಏನ್ರಿ ತಿಳಿಸೋದು, ಮಣ್ಣಂಗಟ್ಟಿ ಹಾಕಿ ಅವ್ರಿಗೆ ಫೈನು? ಎಲ್ಲೋದ್ರು ಎಲ್ಲ ಪಾಲಿಕೆಯವರು ಎಲ್ಲೋದ್ರು, ಇನ್ನೊಬ್ರು ಎಲ್ಲೋದ್ರು. ಮೊನ್ನೆ ಶೋಭಾ ಕರಲಾಜ್ ಅವರು ಕೂಡ ಅದನ್ನೇ ಮಾಡಿದ್ದಾರೆ, ಮಂಡ್ಯಕ್ಕೆ ಹೋಗಿದ್ದಾರೆ, ಹಾಸನಕ್ಕೆ ಹೋಗಿದ್ದಾರೆ, ಒಬ್ಬರಲ್ಲೂ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲ. ನೀವೆಲ್ಲ ಜನರಿಗೆ ಹೇಳೋರ ನೀವು, ಬುದ್ಧಿ ಹೇಳೋರ ನೀವು,
ಯಾರು ಪಾಲನೆ ಮಾಡಬಾರ್ದು, ಜನರು ಪಾಲನೆ ಮಾಡಬಾರ್ದು. ಆಗ್ಲಿ, ಮೂರನೇ ಅಲೆನ ಬರ್ರಿ ನೋಡ್ಕೊಳ್ಳೋಣ. ಮೂರನೇ ಅಲೆ ಎರಡನೇ ಅಲೆ ಮಾಡೋದೆಲ್ಲ ನಿಮ್ಮ ಕಿತಾಪತಿಗಳು. ಇದು ಎರಡನೇ ಅಲೆ ಬಂದಾಗ್ಲೂ ಕೂಡ ಆ ದೊಡ್ಡ ದೊಡ್ಡ ಚುನಾವಣಾ ರ್ಯಾಲಿಗಳನ್ನ ಮಾಡಿದ್ರಿ, ಪ್ರಚಾರ ಸಭೆಗಳನ್ನ ಮಾಡಿದ್ರಿ. ಓ, ಎಂತಹ ಜನಸ್ತೋಮನ ನೋಡೇ ಇರಲಿಲ್ಲ, ಇಂತಹ ಜನಸ್ತೋಮವನ್ನ. ಏನಾಯ್ತು ಆಮೇಲೆ? ಲಾಕ್ಡೌನ್ ಮಾಡಿದ್ದು ನೀವೇ, ಜನರನ್ನ ಸಮಸ್ಯೆಗೆ ತಗಲಾಕಿದ್ದು ನೀವೇ, ಇದನ್ನು ಕೂಡ ನೀವೇ ಮಾಡ್ತಾ ಹೋಗ್ತೀರಿ ಇನ್ನು ಮುಂದೆ. ನೋಡಿ ಆ ವಿಜುವಲ್ಗಳನ್ನು ನೋಡ್ತಾ ಇದ್ದೀರಿ, ಆ ನಾಡ ಬಂದೂಕಂತೆ ಅದ್ರ ಮೇಲೆ ಇವರ ಫ್ಲಾಗ್ ಅನ್ನು ಹಾಕಿದ್ದಾರೆ. ಅಲ್ಲಿ ಹತ್ರದಲ್ಲೇ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಜನ ಸಾಮಾನ್ಯರಿದ್ದಾರೆ, ಜನ ನಾಯಕರು ಅನ್ಸ್ಕೊಂಡವ್ರು ಇದ್ದಾರೆ. ನೋಡಿ ಅಲ್ಲೇ ಇದಲ್ಲ ಚುಂಚನ್ಸೂರು, ಬಾಬುರಾವ್ ಚುಂಚನ್ಸೂರು ಅವ್ರ ಕೈಯಲ್ಲೇ ಗನ್ ಇದೆ ರೀ. ಒದ್ದು ಒಳಗಾಕ್ರಿ ಅವ್ರನ್ನ, ಫಸ್ಟಿಗೆ ಒದ್ದು ಒಳಗಾಕಿ ಅವ್ರು ಯಾರು ಬೇಕಾದ್ರೂ ಆಗಿರಲಿ. ನಿಮಗೊಂದು ವಿಷಯ ಗೊತ್ತೇ ಇಲ್ಲ, ಗೊತ್ತಿಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ಬಯಲುಸೀಮೆಯವ್ರಿಗೆ ಗೊತ್ತಿರೋದಿಲ್ಲ. ಅದು ಮಲೆನಾಡು ಭಾಗದಲ್ಲಿ ಕೃಷಿಯನ್ನು ಹಾಳು ಮಾಡುತ್ತೆ ಅಂತೇಳಿ ಕಾಡು ಪ್ರಾಣಿಗಳು ಜಾಸ್ತಿ ಬರ್ತವೆ, ಆನೆ, ಇನ್ನೊಂದು ಮತ್ತೊಂದು ಹಂದಿ ಅಂತ. ಆ ಹಂದಿ ಹೊಡೆಯೋದಕ್ಕೋಸ್ಕರ ಅಲ್ಲಿರುವ ರೈತರಿಗೆ ಲೈಸೆನ್ಸ್ಡ್ ಗನ್ ಕೊಡ್ತಾರೆ. ಆದರೂ ಲೈಸೆನ್ಸ್ ಇದ್ರೂ ಕೂಡ ಯಾರಾದರೂ ಆ ಹಂದಿ ಹೊಡೆಯೋದಕ್ಕೆ ಅಲ್ಲ ಗನ್ನನ್ನು ತಗೊಂಡೋಗಿದ್ದು ಯಾರಾದರೂ ನೋಡಿದ್ರೆ ನಾಲ್ಕು ದಿನ ಒಳಗೆ ಕೂತ್ಕೋಬೇಕು. ನಿಮಗೆಲ್ಲ ಎಲ್ಲ ಹಾಕಬೇಕಾಗದ್ರೆ ನಿಮ್ಮನ್ನು ಯಾವ ಜೈಲೊಳಗೆ ಹಾಕ್ಬೇಕು ಹೇಳಿ ನಿಮ್ಮನ್ನು. ಇದು ಕರ್ನಾಟಕ, ಇದು ನಿಮ್ಮ ಉತ್ತರ ಪ್ರದೇಶ ಆಗಿರಲಿ, ಬಿಹಾರ ಆಗಿರಲಿ ಅಲ್ಲ. ಇದು ಬೇಕಾದರೆ ನಿಮ್ಮ ಈ ಆಟಾಟೋಪುಗಳು, ನಿಮ್ಮ ಇಂಥ ದೊಡ್ಡ ದೊಡ್ಡ ಮಾಡ್ತಾ ಇದ್ದೀರಲ್ಲ ಇಂಥ ರೌಡಿಸಮ್ಗಳನ್ನು ಅಲ್ಲಿಟ್ಕೊಳ್ಳಿ ಹೋಗಿ. ಅಲ್ಲರೆ ನಾವು ನಾಲ್ಕೈದು ದಿನದಿಂದ ಸುಮ್ಮನೆ ನಮ್ಮ ಮಾಧ್ಯಮಗಳಲ್ಲಿ ಅಫ್ಘಾನನ ತೋರಿಸ್ತಾ ಇದ್ದೀವಿ, ಅಫ್ಘಾನಿಸ್ತಾನವನ್ನು ತೋರಿಸ್ತಾ ಇದ್ದೀವಿ, ತಾಲಿಬಾನ್ಗಳನ್ನು ತೋರಿಸ್ತಾ ಇದ್ದೀವಿ. ನೋಡಿ ಎಂತಹ ಒಂದು ಕ್ರೌರ್ಯ, ಇದೇನಿದು? ನೀವೇನು ಮಾಡೋದಕ್ಕೆ ಹೊರಟಿದ್ದೀರಿ ಹಾಗಾದರೆ? ಸಂಸ್ಕೃತಿ ಇಲ್ವಾ, ಏನೂ ಇಲ್ವಾ? ಅಷ್ಟು ಜನರಿದ್ದಾರೆ, ಆ ಜನರಿಗೆ ಮಾದರಿ ಆಗಬೇಕಾದಂಥವ್ರು ನೀವು. ಅದು ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ. ಕೊರೋನಾ ಮೂರನೇ ಅಲೆ ನೋಡಿಬಿಟ್ರೆ ಆ ಗನ್ನು ನೋಡಿನೇ ಮೂರನೇ ಅಲೆ ಹೆದರ್ಕೊಂಡು ಓಡ್ಬಿಡ್ಬೇಕು.